ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ರೆಸಿಪಿ ಹಾಗಲಕಾಯಿ ಪಲ್ಯ. ಈ ರೆಸಿಪಿನಲ್ಲಿ ಹಾಗಲಕಾಯಿ ಪಲ್ಯ ಹೇಗಿರುತ್ತೆ ಗೊತ್ತಾ? ಒಂದು ಸ್ವಲ್ಪನೂ ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಖಾರವಾಗಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಈ ಹಾಗಲಕಾಯಿ ಪಲ್ಯ ಅಂದರೆ ಕೆಲವರು ಇದನ್ನ ಹಿಂಡಿ ಮಾಡ್ತಾರೆ, ಅಂದರೆ ಬೇಯಿಸಿ ಹಿಂಡಿ ಮಾಡ್ತಾರೆ. ಆದರೆ ಇಲ್ಲಿ ಆ ಥರ ಮಾಡಿಲ್ಲ, ಡೈರೆಕ್ಟಾಗಿ ಇದನ್ನು ಹೆಚ್ಚಿ ಒಲೆ ಮೇಲೆ ಹುರಿದು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇಲ್ಲಿ ನಾನು ಕಾಲು ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ, 2 ದಪ್ಪ ಗಾತ್ರದ ಈರುಳ್ಳಿ, 2 ಟೊಮೊಟೊ, 1/2 ಸ್ಪೂನ್ ಸಾಂಬಾರ್ ಪುಡಿ, 1/2 ಸ್ಪೂನು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಕರಿಬೇವು, ಹಾಗೆ ಒಂದೇ ಒಂದು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮಾಡಲಿಕ್ಕೆ ಎಣ್ಣೆ. ಮೊದಲಿಗೆ ಬಾಣಲೆನ ಒಲೆ ಮೇಲಿಟ್ಟು ಇಲ್ಲಿ ನಾನು 1/2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಡೈರೆಕ್ಟಾಗಿ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಗಲಕಾಯಿಗೆ ನಾನು ತೊಳೆದು ಹೆಚ್ಚಾಗ್ತಾ ಇರೋದು, ನೀರಲ್ಲಿ ಬೇಯಿಸಿಲ್ಲ, ಮತ್ತು ಅರಶಿನ ಪುಡಿ ಉಪ್ಪಿನ ಪುಡಿ ಹಾಕಿ ನೆನೆ ಹಾಕಿಲ್ಲ, ಹಾಗೆ ಡೈರೆಕ್ಟಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಉರಿನಲ್ಲಿ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕು. ಮುಖ್ಯವಾಗಿ ಇದೇ ಕಹಿ ಬರದೇ ಇರೋದಕ್ಕೆ ಕಾರಣ. ಈ ಥರ ಕೆಂಪಗೆ ಮೀಡಿಯಮ್ ಉರಿನಲ್ಲಿ ಹುರ್ಕೊಂಡ್ರೆ ಹಾಗಲಕಾಯಿ ಯಾವುದೇ ಕಾರಣಕ್ಕೂ ಪಲ್ಯ ಮಾಡಿದಾಗ ಕಹಿ ಬರಲ್ಲ. ಇನ್ನೊಂದು ಸ್ನೇಹಿತರೆ, ಅರ್ಜೆಂಟ್ ಮಾಡ್ಕೊಂಡು ತಿನ್ನಬೇಕಂದ್ರೆ ಆಗಲ್ಲ. ಒಲೆ ಮೇಲೆ ಹಾಗಲಕಾಯಿ ಇಟ್ಟು ಮೀಡಿಯಮ್ ಉರಿ ಮಾಡಿಬಿಟ್ಟು ಅದು ಇದು ಕೆಲಸ ಮಾಡ್ಕೊಂಡ್ಬರೋ ತನಕ ಈ ಥರ ಕೆಂಪಗಾಗಿರುತ್ತೆ, ಮಧ್ಯೆ ಮಧ್ಯೆ ಕೈ ಆಡಿಸ್ಕೋತಾ ಇರಬೇಕು. ನೋಡಿ, ಇಷ್ಟು ಕೆಂಪಗಾದರೆ ಸಾಕು. ಈಗ ಮತ್ತೊಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಹಾಗೆ ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದು ಹುರ್ಕೊಂಡಾದಮೇಲೆ ಒಂದೇ ಒಂದು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಕರಿಬೇವು ಸೊಪ್ಪು, ಹೀಗೆ 2 ಟೊಮೊಟೊನ ಹೆಚ್ಚಿಟ್ಕೊಂಡಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಬೇಯೋವರೆಗೂ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದು ಹುರ್ಕೊಂಡಾದಮೇಲೆ 1/2 ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು 1/2 ಸ್ಪೂನು ಸಾಂಬಾರ್ ಪೌಡರು, ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 1 ಗೋಲಿ ಗಾತ್ರದ ಹುಣಸೆ ಹಣ್ಣಿನ ರಸನ ನೆನೆಸಿ ಇಟ್ಕೊಂಡಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ನೆನಪಿರಲಿ ಸ್ನೇಹಿತರೆ, ನಿಮ್ಮ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಳ್ಳಿ. ನೀವು ಕಡಿಮೆನಾದರೂ ಮಾಡ್ಕೋಬೋದು, ಹೆಚ್ಚಾದರೂ ಮಾಡ್ಕೋಬೋದು. ಈಗ ಹುಣಸೆ ಹುಳಿ ರಸ ಸೇರಿಸಿದ ಮೇಲೆ ಎಲ್ಲನೂ ಒಂದು ಮಿಕ್ಸ್ ಮಾಡಿಕೊಂಡು ಉರಿದಿಟ್ಕೊಂಡಿರೋ ಹಾಗಲಕಾಯನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡಾದಮೇಲೆ ಈ ಹಾಗಲಕಾಯಿ ಎಷ್ಟು ಬೇಯಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ಸ್ವಲ್ಪ, 1 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಬೇಯಿಸೋಣ ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಬೆಂದರೆ ಆಲ್ರೆಡಿ ಇವಾಗಲೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಉರಿದಿರೋದ್ರಲ್ಲೇ ಹಾಗಲಕಾಯಿ ಬೆಂದೋಗಿದೆ. ಉಪ್ಪು ಹುಳಿ ಖಾರ ಇಡಲಿ ಅಂತ ಇವಾಗ ಕುದಿಸ್ತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಅದರಲ್ಲೂ ಹುಷಾರಿಲ್ಲದೇದಾಗ ನಾಲ್ಗೆ ಕೆಟ್ಟೋಗಿದೆ ಅಂದರೆ ಈ ಥರ ರೆಸಿಪಿ ಹಾಗಲಕಾಯಿಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇನ್ನೊಂದು, ಈ ಹಾಗಲಕಾಯಿ ಪಲ್ಯದಲ್ಲಿ ರಸ ಹಿಂಡಿ ತೆಗೆದ್ರೆ ಯಾವುದೇ ಸತ್ವ ಇರೋದಿಲ್ಲ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ರೆಸಿಪಿನಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸ್ನೇಹಿತರೆ.